ಉನ್ನತ ಶಿಕ್ಷಣವನ್ನು ಮನೆ ಬಾಗಿಲಿಗೆ ತಲುಪಿಸುವ ಕೆಲಸವನ್ನು ಇಂದಿರಾಗಾಂಧಿ ರಾಷ್ಟ್ರೀಯ ಮುಕ್ತ ವಿವಿ ಮಾಡ್ತಿದೆ ಎಂದು ಇಗ್ನೋ ಪ್ರಾದೇಶಿಕ ಕೇಂದ್ರದ ಸಹಾಯಕ ನಿರ್ದೇಶಕಿ ಡಾಕ್ಟರ್ ಹೇಮಾ ಮಾಲಿನಿ ತಿಳಿಸಿದರು. ಸೆರಾಜೆ ಶಿಕ್ಷಣ ಕೇಂದ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಂದಿರಾಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯವು 2022 ಸಾಲಿನ ವಿವಿಧ ಪ್ರಮಾಣ ಪತ್ರ, ಡಿಪ್ಲೊಮಾ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮಗಳಿಗೆ ಪ್ರವೇಶಾತಿಗಾಗಿ ಅರ್ಜಿ ಆಹ್ವಾನಿಸಿದೆ. ಎಂಬಿಎಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ಪ್ರವೇಶ ನೀಡಲಾಗುತ್ತದೆ. ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಶುಲ್ಕ ಮರುಪಾವತಿಗೂ ಅವಕಾಶ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳು ಜುಲೈ 31 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ತಿಳಿಸಿದರು. ಇಂದಿರಾಗಾಂಧಿ ವಿವಿಯು ನ್ಯಾಕ್ A++ ಮಾನ್ಯತೆ ಪಡೆದಿದ್ದು, ಪದವಿ, ಸ್ನಾತಕೋತ್ತರ ಪದವಿ, ಸಂಶೋಧನಾ ಪದವಿಗಳು, ಪ್ರಮಾಣ ಪತ್ರ ಮತ್ತು ಡಿಪ್ಲೊಮಾದಂತಹ ವಿವಿಧ 200 ಹೆಚ್ಚು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನೀಡುತ್ತಿದೆ. ಸ್ಟಡಿ ಸೆಂಟರ್ ಹಾಗೂ ಪರೀಕ್ಷಾ ಕೇಂದ್ರವನ್ನು ವಿದ್ಯಾವರ್ಧಕ ಕಾಲೇಜಿನಲ್ಲಿ ತೆರೆಯಲಾಗಿದೆ ಎಂದು ಮಾಹಿತಿ ನೀಡಿದರು. ನಮಗೂ ಅನ್ನಿಸ್ತು ಆಗೋ ಒಂದು ಫೆಸಿಲಿಟೀಸ್ ಇತ್ತು ನಮ್ಮಲ್ಲಿ, ಸ್ಪೆಷಲ್ ಸ್ಟಡಿ ಸೆಂಟರ್ ಅಂತ ಒಂದು ಕ್ಯಾಟಗರಿ ಇದೆ. ಇಗ್ನೂದಲ್ಲಿ ರೆಗ್ಯುಲರ್ ಸ್ಟಡಿ ಸೆಂಟರ್ ಅಂತ ಇರುತ್ತೆ. ಫಾರ್ ನಾರ್ಮಲ್ ಏನೇ ಒಂದು ಕಾಲೇಜಲ್ಲಿ ರೆಗ್ಯುಲರ್ ಸ್ಟಡಿ ಸೆಂಟರ್ ಮಾಡ್ತೀವಿ. ಇನ್ನೊಂದು ಪ್ರೋಗ್ರಾಮ್ ಸ್ಟಡಿ ಸೆಂಟರ್ ಅಂತ ಇರುತ್ತೆ, ಒಂದೇ ಪ್ರೋಗ್ರಾಮ್, ಈಗ BEd ಇರ್ಬೋದು, ಬೇರೆ ಪ್ರೋಗ್ರಾಮ್ ಒಂದೇ ಇರುತ್ತೆ. ಸ್ಪೆಷಲ್ ಸ್ಟಡಿ ಸೆಂಟರ್ ಅಂತ ಒಂದು ಕ್ಯಾಟಗರಿ ಇತ್ತು. ಆ ಕ್ಯಾಟಗರಿ ಕೆಳಗಡೆ ಇವ್ರಿಗೆ ಏನಾದರೂ ಹೆಲ್ಪ್ ಮಾಡ್ಬೋದಾ ಅಂತ ನಾವು ನೋಡಿದ್ವಿ. ಸೊ ಅವಾಗ ಏನಾಯ್ತು, ಇವರು ರೆಫ್ಯೂಜೀಸ್ ಆಗಿರೋದ್ರಿಂದ ಮಾಂಕ್ಸ್ ಇದ್ದಾರೆ ಇದ್ರೊಳಗಡೆ. ಸೊ ಒಂದು ಸ್ಪೆಷಲ್ ಕ್ಯಾಟಗರಿ ಕೆಳಗೆ ಇಲ್ಲದೇ ಇದ್ರೆ ಇಗ್ನೂದಲ್ಲಿ ನಾವು ಸ್ಟಡಿ ಸೆಂಟರ್ನ ವೆಲ್ ಎಸ್ಟಾಬ್ಲಿಷ್ಡ್ ಕಾಲೇಜಸ್ ಅಲ್ಲೇ ಕೊಡೋದು. ಎಲ್ಲಿ ಪ್ರೊಫೆಸರ್ಸ್ ಎಲ್ಲ ಇರ್ತಾರೆ, ವೆಲ್ ಇಕ್ವಿಪ್ಡ್ ಲ್ಯಾಬ್ಸ್ ಇರುತ್ತೆ, ಮತ್ತೆ ತುಂಬಾ ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟ್ ಚೆನ್ನಾಗಿರುತ್ತೆ. ಗವರ್ನಮೆಂಟು, ಎಡೆಡ್ ಕಾಲೇಜಸ್ಸು, ಪ್ರೈವೇಟ್ ಕಾಲೇಜಸ್ಸು, ಅಫಿಲಿಯೇಟೆಡ್ ಟು ಎನಿ ಯೂನಿವರ್ಸಿಟಿ, ಅದಕ್ಕೆ ಮಾತ್ರ ಇಗ್ನೂ ಕೊಡುವಂಥದ್ದು ಅಕಾರ್ಡಿಂಗ್ ಟು UGC ನಾಮ್ಸ್. ಬಟ್ ಇದು ಒಂದು ಸ್ಪೆಷಲ್ ಕ್ಯಾಟಗರಿ ಇರೋದ್ರಿಂದ ಇವ್ರಿಗೆ ಅಂದ್ರೆ ಹುಯವರ್ ಇಸ್ ದ ಡಿಸ್ಅಡ್ವಾಂಟೇಜ್ ಇರ್ಬೋದು, ಮೈನಾರಿಟಿ ಗ್ರೂಪ್ ಇರುತ್ತೆ, ಅಂಥವ್ರಿಗೆ ಹೈಯರ್ ಎಜುಕೇಶನ್ ಹೆಲ್ಪ್ ಮಾಡೋಕ್ಕೋಸ್ಕರ ಅಂತ ಒಂದು ಕ್ಯಾಟಗರಿ ಕೆಳಗಡೆ ಇವರಿಗೆ ಒಂದು ಸ್ಟಡಿ ಸೆಂಟರ್ನ MHRD ಎಲ್ಲ ಅಪ್ರೂವಲ್ ತಗೊಂಡು ಇಗ್ನೂದಿಂದ ನಾವು ಅಪ್ರೂವಲ್ ತಗೋಬೇಕು, ಹೆಡ್ ಕ್ವಾರ್ಟರ್ನಿಂದ ಅಪ್ರೂವಲ್ ತಗೊಂಡು 2018 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಇಟ್ ಈಸ್ ಇನ್ಸೈಡ್ ದ ಮನಾಸ್ಟ್ರಿ. ಮನಾಸ್ಟ್ರಿ ಅಂದ್ರೆ ಯೂನಿವರ್ಸಿಟಿ ಇವ್ರದ್ದು. ಈ ಯೂನಿವರ್ಸಿಟಿ ಒಳಗಡೆ ಏನು ಮಾಡ್ತಿದ್ರು, ಸ್ಟೂಡೆಂಟ್ಸ್ BPP ಜಾಯ್ನ್ ಆಗ್ತಿದ್ರು, ಮತ್ತೆ ಡಿಗ್ರಿ ಮಾಡ್ಕೊಳ್ಳೋಕೆಲ್ಲ ಫೆಸಿಲಿಟಿ ಇತ್ತು. ಸೊ ಈ ತರ ಇಲ್ಲಿ ಸ್ಟೂಡೆಂಟ್ಸ್ ತುಂಬಾ ಜನ ಜಾಯ್ನ್ ಆಗ್ತಾ ಇದ್ರು, ನಡ್ಕೊಂಡು ಹೋಗ್ತಿತ್ತು. ಬಟ್ ಇವಾಗ ಏನಾಗಿದೆ, ಅಕಾರ್ಡಿಂಗ್ ಟು UGC ನಾಮ್ಸ್ ಬಂದಿರೋದ್ರಿಂದ, ನ್ಯೂ ಪಾಲಿಸಿ ಬಂತಲ್ಲ ಎಜುಕೇಶನ್, ಇವಾಗ ಏನಾಗಿದೆ ಅಂದ್ರೆ ವೆಲ್ ಎಸ್ಟಾಬ್ಲಿಷ್ ಸೆಂಟರ್ಸ್ ಆಗಿರ್ಬೇಕು, ಐದರ್ ಅಫಿಲಿಯೇಟೆಡ್ ಟು ಎನಿ ಯೂನಿವರ್ಸಿಟೀಸ್ ಅಂತ ಬಂದಿದೆ. ಇವಾಗ ಸ್ಟೇಟ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿಗೆ ಅಫಿಲಿಯೇಷನ್ ಇರಬೇಕು ಅಂತ ಸೆಂಟರ್ ಮಾಡ್ಬೇಕು ಇವೆಲ್ಲ ಅಂತ. ಈಗ ಆಕ್ಚುಲಿ ಇವ್ರೇನ್ ಮಾಡ್ಬೇಕು, ಇವಾಗ ಅದರ್ ಸ್ಟೂಡೆಂಟ್ಸ್ ಕೂಡ ನಾವು ಇವ್ರಿಗೆ ಇಲ್ಲಿ ಸೇರಿಸ್ಕೋಬಹುದು. ಈ ಯೂನಿವರ್ಸಿಟಿಯಲ್ಲಿ ನಮ್ಮ ಸ್ಟಡಿ ಸೆಂಟರ್ ಇದೆ. ಈವನ್ ದ ಅದರ್ ಸ್ಟೂಡೆಂಟ್ಸ್ ಫ್ರಮ್ ಹುಣಸೂರು ಇರ್ಬೋದು, ಪಿರಿಯಾಪಟ್ನ ಇರ್ಬೋದು, ಕುಶಾಲನಗರ ಇರ್ಬೋದು, ಎನಿ ಅದರ್ ಸ್ಟೂಡೆಂಟ್ಸ್, ನಾಟ್ ಓನ್ಲಿ ದ ಮಾಂಕ್ಸ್. ಇಲ್ಲಿ ತನಕ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಜಾಸ್ತಿ ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಫ್ರಮ್ ಇನ್ಸೈಡ್ ದ ಮೊನಾಸ್ಟ್ರಿ, ಅವರು ಮಾತ್ರ ಯೂಸ್ ಮಾಡ್ಕೋತಾ ಇದ್ರು. ಬಟ್ ಇವಾಗ +2 ಮಾಡಿದವ್ರು ಯಾರು ಬೇಕಾದ್ರೂ BA/BCOM ಮಾಡ್ಬೇಕು ಅಂದ್ರೆ, ಅಥವಾ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಡಿಪ್ಲೊಮಾ ಪ್ರೋಗ್ರಾಮ್ಸ್ ಎಲ್ಲ ಇದೆ ನಮ್ಮಲ್ಲಿ ಮಾಡ್ಬೇಕಂದ್ರೆ, ದೇ ಕ್ಯಾನ್ ಎನ್ರೋಲ್ ಟು ದಿಸ್ ಸೆಂಟರ್. ಮೈಸೂರಿಗೆ ತನಕ ಹೋಗುವ ಅವಶ್ಯಕತೆ ಇಲ್ಲ. ಸುತ್ತಮುತ್ತಿನ ಏನಿದಾರಲ್ಲ, ಇಲ್ಲಿ ಒಂದು 30-35 kilometers, 40 kilometers, ಹೂಎವರ್ ಇಸ್ ಡಿವೈಡ್ ಆಫ್ ದ ಅಪರ್ಚುನಿಟಿ ಟು ಗೆಟ್ ಹೈಯರ್ ಎಜುಕೇಶನ್. ಯಾರಿಗೆಲ್ಲ ತೊಂದರೆಗಳಿರುತ್ತೆ, ಕೆಲವರೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಹೌಸ್ ವೈಫ್ಸ್ ಇರ್ತಾರೆ, ಈಗ ಹುಡುಗಿರೆಲ್ಲ ಮದುವೆ ಗಂಡ ಮನೆಗೆ ಹೋಗ್ತಾರೆ, ಬಟ್ ದೇ ವುಡ್ ಲೈಕ್ ಟು ಸ್ಟಡಿ. ಅವರಿಗೂ ಇನ್ನು ಮೈಸೂರಿಗೆ ಹೋಗಿ ಸ್ಟಡಿ ಮಾಡಬೇಕು ಅಂತ ಯಾರು ಮಾಡೋಕ್ಕಾಗಲ್ಲ, ಅವ್ರು ಇಲ್ಲಿ ಜಾಯ್ನ್ ಆಗ್ಬೋದು. BA/BCOM ಎಲ್ಲ ಇದೆ ಇವ್ರ ಹತ್ರನೂ. ಸೊ ಮೆನಿ ಪ್ರೋಗ್ರಾಮ್ಸ್. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ನವಫುಂಜು, ಲೋಸಲ್ ದೋಚೆ, ನಾವ್ಬುತ್, ಸೋನಂ ಮತ್ತಿತರರು ಹಾಜರಿದ್ದರು.